ರಚ್ಚು ಐಲವಿ ಸಿನಿಮಾದ ಪತ್ರಿಕಾಗೋಷ್ಠಿಯು ಬೆಂಗಳೂರು ನಗರದ ಮಲ್ಲೇಶ್ವರಂ 15ನೇ ಕ್ರಾಸಿನ ಸಂಪಿಗೆ ಡಯಾಗ್ನೋಸಿಸ್ ಸೆಂಟರ್ ಬಿಲ್ಡಿಂಗ್ನಲ್ಲಿ ನಿನ್ನೆ ನೆರವೇರಿತು. ಸಿನಿಮಾವು ಡಿಸೆಂಬರ್ 31ನೇ ಶುಕ್ರವಾರ ರಾಜ್ಯಾದ್ಯಂತ ಸುಮಾರು 120 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತಿದೆ. ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರ ನಿರ್ಮಾಪಕ ಗುರುದೇಶ್ ಪಾಂಡೆ, ಚಿತ್ರನಟಿ ರಚಿತಾ ರಾಮ್, ಚಿತ್ರ ನಿರ್ದೇಶಕ ಶಂಕರ್, ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ ಮತ್ತಿತರರು ಉಪಸ್ಥಿತರಿದ್ದರು. ಅಜಯ್, ಅಂಡ್ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಕೆಲಸ ಮಾಡಿ. ನನಗೆ ನಿಮ್ಮ ಸಿನಿಮಾಗಳನ್ನ ನಾನು ನೋಡ್ಕೊಂಡು ಬಂದಿದ್ದು, ಅಂಡ್ ನಿಮ್ಮ ಸಿನಿಮಾಗಳಲ್ಲಿ ತುಂಬಾನೇ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್, ತುಂಬಾ ಡಿಗ್ನಿಫೈಡ್ ಆಗಿ ಸಿನಿಮಾ ಮಾಡುವಂತ ಒಬ್ಬ ಕಲಾವಿದ ಅಜಯ್ ರಾವ್ ಅವರು. ಸೊ ನನಗೆ ಅವ್ರ ಜೊತೆ ಒಂದು ಅದ್ಭುತವಾಗಿರುವಂತ ಒಂದು ಕತೆ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಒಂದೆರಡು ಲವ್ ಯು ರಚ್ಚು ಮುಂಚೆ ಒಂದೆರಡು ಸಿನಿಮಾ ಬಂತು ನನಗೆ ಅಜಯ್ ಜೊತೆ. ಸೊ ಅದರಲ್ಲಿ ಒಳ್ಳೆ ಪಾತ್ರ ಇದೆ, ರಚಿತಾರಾಮ್ ಅವರಿಗೆ ನಾಯಕ ಮಾಡಿದ್ದಾರೆ, ತುಂಬಾ ಒಳ್ಳೆ ಪಾತ್ರ ಇದೆ. ಅದರಿಂದ ನಾನು ಹಠ ಹಿಡಿದು